ಏನಮ್ಮ ನ್ಯೂಸ್ಗೆ ಸ್ವಾಗತ. ಕುಸಿದು ಬಿದ್ದ ಹೆಂಚಿನ ಮನೆ, ತಪ್ಪಿದ ಅನಾಹುತ. ಕಳೆದ ಒಂದು ವಾರದಿಂದ ಸತತವಾಗಿ ಸುರಿಯುತ್ತಿರುವ ಜಡಿಮಳೆಯಿಂದ ಚಿಂತಾಮಣಿ ನಗರದ 25ನೇ ವಾರ್ಡಿನ ಅಂಬೇಡ್ಕರ್ ನಗರದಲ್ಲಿ ಶನಿವಾರ ರಾತ್ರಿ ಹೆಂಚಿನ ಮನೆಯೊಂದು ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇಲ್ಲದೇ ಇರುವುದರಿಂದ ಯಾವುದೇ ಅನಾಹುತ ಸಂಭವಿಸಿಲ್ಲ. ಅಂಬೇಡ್ಕರ್ ನಗರದಲ್ಲಿ ವಾಸವಾಗಿರುವ ಸುಶೀಲಮ್ಮ ಬಿನ್ ಲೇಟ್ ರಾಮಕೃಷ್ಣಪ್ಪ ಅವರಿಗೆ ಸೇರಿದ ಹೆಂಚಿನ ಮನೆ ನಿರಂತರವಾಗಿ ಸುರಿಯುತ್ತಿರುವ ಜಡಿ ಮಳೆಗೆ ನೆನೆದು ರಾತ್ರಿಯಲ್ಲಿ ಕುಸಿದು ಬಿದ್ದಿದೆ. ಅವರು ಬೇರೆ ಸಂಬಂಧಿಕರ ಮನೆಗೆ ಹೋಗಿದ್ದು ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಯಾವುದೇ ಪ್ರಾಣಾಪಾಯವಾಗಿಲ್ಲ. ವಾರ್ಡಿನ ನಗರಸಭಾ ಸದಸ್ಯ ಮಂಜುಳಾ ಮಧು ಸ್ಥಳಕ್ಕೆ ಭೇಟಿ ನೀಡಿದರು. ವಾರ್ಡಿನಲ್ಲಿ ಹೆಚ್ಚಿನ ನಿವಾಸಿಗಳು ಬಡವರಾಗಿದ್ದಾರೆ. ಒಂದು ವಾರದಿಂದ ಜಡಿ ಮಳೆ ಬೀಳುತ್ತಿದೆ. ಅಳಿಯ ಮನೆಗಳ ಗೋಡೆಗಳು ಕುಸಿದು ಬೀಳುವ ಸಂಭವ ಇರುತ್ತದೆ. ಈಗ ಕುಸಿದು ಬಿದ್ದಿರುವ ಹೆಂಚಿನ ಮನೆಯ ನಿವಾಸಿಯು ಸಹ ಬಡವರಾಗಿದ್ದು ಮನೆಯನ್ನು ಕಳೆದುಕೊಂಡಿದ್ದಾರೆ. ನಗರಸಭೆ ಮತ್ತು ತಾಲೂಕು ಆಡಳಿತ ಅಧಿಕಾರಿಗಳು ಸರ್ಕಾರದಿಂದ ಪ್ರಕೃತಿ ವಿಕೋಪದಡಿ ಪರಿಹಾರವನ್ನು ಕೊಡಿಸಬೇಕು. ಶೀಘ್ರವಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿ ನಿಗಾ ವಹಿಸಬೇಕು ಎಂದು ಅವರು ಆಗ್ರಹಿಸಿದರು. ಇನ್ನು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ದೇವಳ ಶಂಕರ್, ಮುಖಂಡರಾದ ಸಾದಿಕ್ ಪಾಷಾ, ಚಾಂದ್ ಪಾಷಾ, ವಿಜಯ ಶಂಕರ್, ಶೇಖ್, ಲೋಕೇಶ್, ಗೋವಿಂದ, ಸುಶೀಲಮ್ಮ ಮತ್ತಿತರರು ಉಪಸ್ಥಿತರಿದ್ದರು. ಏನು ಈ ದಿನ ಸತತವಾಗಿ ಒಂದು ಕಳೆದ ಒಂದು ವಾರದಿಂದ ತುಂಬ ಮಳೆ ಆಗಿ ನಮ್ಮ ವಾರ್ಡ್ನ ವ್ಯಾಪ್ತಿ 25ನೇ ವಾರ್ಡ್ ಅಂಬೇಡ್ಕರ್ ನಗರದಲ್ಲಿ ನಿನ್ನೆ ವಾರ್ಡ್ ನಂಬರ್ 25 ನಿನ್ನೆ ಒಂದು ಅನಾಹುತ ಆಗಿದೆ. ಏನಂತ ಹೇಳಿದ್ರೆ ಅನಾಹುತದಲ್ಲಿ ಅಲ್ಲಿ ವಾಸ ಮಾಡ್ತಕ್ಕಂಥ ಇವರ ಅಕ್ಕ ಅವರು ಏನಿದ್ದಾರೆ ಅವರು ಸದ್ಯಕ್ಕೆ ಆ ಮನೇಲಿ ಇಲ್ಲಿಲ್ಲ. ಈಗ ನೀವು ಕಂಡಂಗೆ ನೋಡಿ ಮನೆ ತುಂಬ ಈ ತೇವಾಂಶ ಜಾಸ್ತಿ ಆಗಿ ಮಳೆ ಹಾನಿಗೆ ಮನೆ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಜಡಿ ಮಳೆಯಿಂದ ಮಳೆ ಎಲ್ಲ ಕಂಪ್ಲೀಟ್ ಅವ್ರ ಮನೆ ಎಲ್ಲ ನಾಶ ಆಗಿದೆ. ಇದರಿಂದ ಈಗ ಅದಕ್ಕೆ ನಾವು ಈಗಾಗಲೇ ತಹಸೀಲ್ದಾರನ್ನ ನಾನು ಮಾತಾಡಿದ್ದೀನಿ. ನಾಳೆ ಗೋಕುಲ್ ಅವ್ರನ್ನ ಭೇಟಿ ಮಾಡಕ್ಕೆ ಹೇಳಿದ್ದಾರೆ. ಏನು ಸರ್ಕಾರದಿಂದ ಅನುದಾನಗಳು ಬರಬೇಕು ಇವ್ರ ಪಾಲಿಗೆ ಬರೋವಂಥ ಎಲ್ಲ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡ್ತೀರಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯ್ತೀನಿ. ಆದರೆ ಈ ಇಂಥ ಇದನ್ನ ಯಾವ್ದು ನಮ್ಮ ಮುನ್ಸಿಪಾಲ್ಟಿ ಕೂಡ ಇಂಥ ಘಟನೆಗಳನ್ನ ನಮ್ಮ ಮುನ್ಸಿಪಾಲ್ಟಿ ಕೂಡ ಕೂಡಲೇ ಪರಿಶೀಲನೆ ತಗೊಂಡು ಏನು ನಮ್ಮ ಕೈಯಲ್ಲಿ ಆಗ್ತದೆ ನಮ್ಮ ಮುನ್ಸಿಪಾಲ್ಟಿ ಕಡೆಯಿಂದ ಅವ್ರಿಗೆ ಆಗೋ ಅನುಕೂಲಗಳನ್ನ ಎಲ್ಲರೂ ನಾವು ಯಾರ ಪರಿಹಾರಗಳನ್ನ ಆಗಿರ್ಬೋದು ಅನುಕೂಲಗಳಾಗಿರ್ಬೋದು ಸರ್ಕಾರದ ಸವಲತ್ತುಗಳಾಗಿರ್ಬೋದು ಎಲ್ಲಾನ ಸೇರಿಸೋದಕ್ಕೆ ಎಲ್ಲ ಕಾಯಾವಚ ಮನಸ್ಸಿಂದ ಹೋಗಿ ಇದು ಮಾಡಿ ಒಂದು ಅನುಕೂಲ ಮಾಡಿಕೊಡ್ಬೇಕು ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ. ತಹಸೀಲ್ದಾರ್ ಸಾಹೇಬರು ಬರ್ತಾರಂತೆ ನಾಳೆ ಬರ್ತಾರೆ.